ಅಮೆರಿಕದ ಚಿಲಿಯ ಅರಣ್ಯದಲ್ಲಿ ಹರಡಿದ ಭೀಕರ ಕಾಡ್ಗಿಚ್ಚಿಗೆ ಜನರ ಬದುಕು ಅಕ್ಷರಶಃ ನರಕವಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 64,000 ಎಕರೆ ಕಾಡು ಬೆಂಕಿಗಾಹುತಿಯಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ, ಹೆಲಿಕಾಪ್ಟರ್ಗಳು ಮತ್ತು ಟ್ರಕ್ಗಳು ಬೆಂಕಿಯನ್ನು ನಂದಿಸಲು ಹರಸಾಹಸವನ್ನೇ ಪಡ್ತಿವೆ. ಭೀಕರ ಕಾಡ್ಗಿಚ್ಚು ಸಿಕ್ಕ ಸಿಕ್ಕ ನಗರಗಳು, ಮನೆಗಳು, ಕಾಡುಗಳು, ವನ್ಯ ಪ್ರಾಣಿಗಳನ್ನು ತನ್ನ ಕೆನ್ನಾಲಿಗೆ ಚಾಚಿ ಸರ್ವನಾಶವನ್ನೇ ಮಾಡ್ತಾ ಇದೆ. ರಣಭೀಕರ ಕಾಡ್ಗಿಚ್ಚು ಕೆಂಪು ಜ್ವಾಲೆಗೆ ಮನೆ ವಾಹನ ಎಲ್ಲವೂ ಸುಟ್ಟು ಭಸ್ಮವಾಗಿದೆ. ಇಡೀ ಬದುಕೇ ಬರ್ಬಾದಾಗಿದೆ. ಅಮೆರಿಕದ ಮಧ್ಯ ಚಿಲಿಯಲ್ಲಿ ಹರಡಿದ ಭೀಕರ ಕಾಡ್ಗಿಚ್ಚಿನ ರಣಭೀಕರ ದೃಶ್ಯಗಳಿವು. ಹೆಚ್ಚಿನ ಜ್ವಾಲೆಗೆ ಮನುಷ್ಯರು, ಪ್ರಾಣಿಗಳು, ಪಕ್ಷಿ ಎಲ್ಲವೂ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಬೆಂದು ಹೋಗಿದ್ದಾರೆ. ಅಕ್ಷರಶಃ ನರಕ ಯಾತನೆಯನ್ನೇ ಅನುಭವಿಸಿಬಿಟ್ಟಿದ್ದಾರೆ. ಚಿಲಿ ಅರಣ್ಯದಲ್ಲಿ ಭಯಾನಕ ಕಾಡ್ಗಿಚ್ಚು, 1,100 ಹೆಚ್ಚು ಮನೆಗಳು ಬೂದಿ. ಹೌದು, ದಕ್ಷಿಣ ಅಮೆರಿಕದ ಚಿಲಿ ಅರಣ್ಯದಲ್ಲಿ ಹಬ್ಬಿದ ಕಾಡ್ಗಿಚ್ಚು 1,00,000 ಹೆಚ್ಚು ನಿವಾಸಿಗಳು ವಾಸಿಸುವ ವಾಲ್ಪರೈಸು ಪ್ರದೇಶದತ್ತ ತನ್ನ ಕೆನ್ನಾಲಿಗೆಯನ್ನ ಚಾಚಿದೆ. ಅಗ್ನಿಶಾಮಕ ಸಿಬ್ಬಂದಿ, ಹೆಲಿಕಾಪ್ಟರ್ ಮತ್ತು ಟ್ರಕ್ಗಳನ್ನ ಬಳಸಿ ಬೆಂಕಿ ನಂದಿಸುವ ಕೆಲಸ ಮಾಡಲಾಗ್ತಾ ಇದೆ. ಆದರೂ ಬೆಂಕಿ ಹತೋಟಿಗೆ ಬಂದಿಲ್ಲ. ಇಲ್ಲಿನ ಪರಿಸ್ಥಿತಿ ಗಂಭೀರವಾಗಿದ್ದು, ಇದು ಕಳೆದ ದಶಕದಲ್ಲೇ ಚಿಲಿಯಲ್ಲಿ ಸಂಭವಿಸಿದ ಭೀಕರ ಕಾಡ್ಗಿಚ್ಚು ಅಂತಾನೆ ಹೇಳಲಾಗ್ತಿದೆ. ಉರಿದ ಚಿಲಿ ಅರಣ್ಯ ರಣಭೀಕರ ಕಾಡ್ಗಿಚ್ಚಿಗೆ 110 ಹೆಚ್ಚು ಬಲಿ. ಬೆಂಕಿ ನಿರಂತರವಾಗಿ ಹಬ್ಬುತ್ತಿದ್ದು 100 ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. 1,000+ ಜನರಿಗೆ ಗಾಯಗಳಾಗಿವೆ. ಕೆಲವರ ಪರಿಸ್ಥಿತಿ ಗಂಭೀರವಾಗಿದೆ. ಸುಮಾರು 1,100 ಮನೆಗಳು ಬೆಂಕಿಗೆ ಆಹುತಿಯಾಗಿಬಿಟ್ಟಿದ್ದು. ಊಹಿಸದ ರೀತಿಯಲ್ಲಿ ಅಗ್ನಿ ರೌದ್ರ ತಾಂಡವವಾಡ್ತಿದೆ. ಕ್ಷಣದಿಂದ ಕ್ಷಣಕ್ಕೆ ಬೆಂಕಿ ವೇಗವಾಗಿ ಹರಡ್ತಿದ್ದು, ಚಿಲಿ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ಜನರ ಬದುಕು ನಿಜಕ್ಕೂ ಅತಂತ್ರವಾಗಿದೆ. ಹೆಚ್ಚುತ್ತಿರುವ ತಾಪಮಾನ, ಜೋರಾದ ಗಾಳಿ, ಕಡಿಮೆ ಆರ್ದ್ರತೆಯಿಂದ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ. ಸುಮಾರು 97 ಪ್ರದೇಶಗಳಲ್ಲಿ ಬೆಂಕಿ ಹಬ್ಬಿದ್ದು, ಮನೆಗಳಿದ್ದ 1,000+ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ವಿಲ್ಲಾ ಇಂಡಿಪೆಂಡೆನ್ಸಿಯಾದಲ್ಲಿ ಪಟ್ಟಣದ ಪೂರ್ವ ಅಂಚಿನಲ್ಲಿರುವ ಬೆಟ್ಟ ಹಾಗೂ ಹಲವಾರು ಮನೆಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದು, ಮನೆ ಮುಂದೆ ನಿಂತಿದ್ದ ಕಾರು ಬೈಕುಗಳು ಸುಟ್ಟು ಭಸ್ಮವಾಗ್ಬಿಟ್ಟಿವೆ. Empezó el incendio, que fue como una llamarada grande, se quemó el jardín botánico, de ahí salió un viento terrible y prendió todo para arriba, todas las casas. La gente apenas alcanzó a arrancar. Se cortó el agua, lo primero que se cortó fue el agua. ಫೆಬ್ರವರಿ 2 ರಿಂದ ಈ ಕಾಡ್ಗಿಚ್ಚು ಕಾಣಿಸಿಕೊಂಡಿದ್ದು, 100+ ಮಂದಿ ನಾಪತ್ತೆಯಾಗಿದ್ದಾರೆ.
ಸಾವಿರಾರು ಮನೆಗಳು ಬೆಂಕಿಯಲ್ಲಿ ಆಹುತಿಯಾಗಿದೆ. ಶುಕ್ರವಾರದಿಂದ ಭಾನುವಾರದವರೆಗೆ ಕಿಲ್ಪೋ ಹಾಗೂ ವಿಲ್ಲಾ ಅಲೆಮಾನದಲ್ಲಿ ಸುಮಾರು 19,770 ಎಕರೆ ಜಾಗ ಸುಟ್ಟು ಹೋಗಿದೆ. ಇನ್ನು ಈ ಬಗ್ಗೆ ಇಲ್ಲಿನ ನಾಗರಿಕರೊಬ್ಬರು ಮಾತನಾಡಿದ್ದು, ನಾನಿಲ್ಲಿ 32 ವರ್ಷಗಳಿಂದ ವಾಸ ಮಾಡ್ತಿದ್ದೀನಿ, ಆದ್ರೆ ಈ ರೀತಿಯ ಕಾಡ್ಗಿಚ್ಚನ್ನ ಹಿಂದೆಂದೂ ನೋಡಿಲ್ಲ ಅಂತ ತಮ್ಮ ಆತಂಕವನ್ನ ಹೊರಹಾಕಿದ್ದಾರೆ. ಭಾನುವಾರದವರೆಗೂ ಸುಮಾರು 64,000 ಹೆಕ್ಟೇರ್ ಅರಣ್ಯ ಪ್ರದೇಶ ಕಾಡ್ಗಿಚ್ಚಿನ ರೌದ್ರಾವತಾರಕ್ಕೆ ಸುಟ್ಟು ಬೂದಿಯಾಗಿದೆ ಅಂತ ಹೇಳಲಾಗ್ತಿದೆ. ಫ್ರಮ್ ಒನ್ ಮೂಮೆಂಟ್ ಟು ದ ನೆಕ್ಸ್ಟ್ ದ ಫೈರ್ ರೀಚ್ ದ ಬೊಟಾನಿಕಲ್ ಪಾರ್ಕ್. ಇನ್ 10 minutes ದ ಫೈರ್ ವಾಸ್ ಆಲ್ರೆಡಿ ಆನ್ ಅಸ್. There was smoke, the sky turned black, everything was dark. The wind felt like a hurricane. It was like being in hell. ಇನ್ನು ಕಾಡ್ಗಿಚ್ಚಿನಿಂದ ಮನೆ ಕಳೆದುಕೊಂಡವರಿಗಾಗಿ ವಾಲ್ಬಾರೋಸಾ ಪ್ರದೇಶದಲ್ಲಿ 3 ಶೆಲ್ಟರ್ಗಳನ್ನ ಸ್ಥಾಪನೆ ಮಾಡಲಾಗಿದೆ. 4 ಆಸ್ಪತ್ರೆಗಳು ಹಾಗೂ 3 ನರ್ಸಿಂಗ್ ಹೋಮ್ಗಳಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಲಾಗ್ತಿದೆ. ಒಟ್ಟಿನಲ್ಲಿ ರಣಭೀಕರ ಚಿಲಿ ಕಾಡ್ಗಿಚ್ಚಿಗೆ ಸಾವಿರಾರು ಹೆಕ್ಟೇರ್ ಅರಣ್ಯ ಪ್ರದೇಶ ನಾಶವಾಗಿದ್ದು ಮನುಷ್ಯರು ವನ್ಯಪ್ರಾಣಿಗಳ ಬದುಕು ನಾಶವಾಗಿದೆ. ಮನುಷ್ಯ ಬದಲಾದಂತೆ ಪ್ರಕೃತಿಯ ಅವತಾರಗಳು ಬದಲಾಗ್ತಿದ್ದು, ಇನ್ನಾದರೂ ಮನುಷ್ಯ ಪರಿಸರದ ಉಳಿವಿನತ್ತ ಗಮನ ಹರಿಸಬೇಕಾಗಿದೆ.